ನೋಡಿ ಸಿಕ್ಕಾಕೊಂಡದ್ದು, ಒಂದು ಸಣ್ಣ ಗಿಡಕ್ಕೆ ಪಿತ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಕೆಲಸದವರಿದ್ದಾರೆ, ಇವತ್ತು ನಾಲ್ಕನೇ ದಿನದ ಕೆಲಸ. ಹಾಗೆ ಇವಾಗ ಮನೆ ಹತ್ರನೇ ಕೆಲಸ ಮಾಡ್ತಾ ಇದ್ದಾರೆ. ಈಗ ಅವರಿಗೆಲ್ಲ ಅಡುಗೆ ಎಲ್ಲ ರೆಡಿ ಆಗಬೇಕು. ಹಾಗೆ ಇವಾಗ ಮಾರ್ಕೆಟ್ಗೆ ಹೋಗಿ ಬರ್ತೇನೆ, ಮೀನು ತೊಗೊಂಡು ಬರಬೇಕು. ಹಾಗೆ ಇವಾಗ ಮೊದಲಿಗೆ ಮಾರ್ಕೆಟ್ಗೆ ಹೋಗ್ತೇನೆ. ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು, ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸ್ ನೋಡ್ತಿದ್ರೆ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ ಇವಾಗ ಬೇಗನೆ ಮಾರ್ಕೆಟ್ಗೆ ಹೋಗಿ ಬರೋಣ. ನೋಡಿ, ಮಾರ್ಕೆಟಿಗೆ ಹೋಗಿ ಬಂಗುಡೆ ಮೀನು ಹಿಡ್ಕೊಂಡು ಬಂದೆ. ಹಾಗೆಯೇ ಅವರಲ್ಲಿ ಚಿಲ್ಲರೆ ಇರಲಿಲ್ಲ, ಅದಕ್ಕಾಗಿ ಮತ್ತೆ 50 ರೂಪಾಯದ್ದು ಬೆಳ್ಳಂಜೀರು ತೊಗೊಂಡು ಬಂದೆ. 50 ರೂಪಾಯಿ ಅಂದರೆ 1/2 kg ಇದೆ ಇದರಲ್ಲಿ. ಹಾಗೆ ಫ್ರೈ ಮಾಡೋಣ ಅಂತೇಳಿ ಅದನ್ನು ಇಟ್ಕೊಂಡು ಬಂದೆ. ಹಾಗೆ ಬಂಗುಡೆ ಕೂಡ ಇದೆ. ಇವಾಗ ಇದನ್ನು ಬೇಗನೆ ಕ್ಲೀನ್ ಮಾಡ್ತೇನೆ. ಇವಾಗ ಮಾರ್ಕೆಟಿಗೆ ಹೋಗಿ ಮೀನು ತಂದು ಮೀನನ್ನು ಕ್ಲೀನ್ ಮಾಡಿ ಕೂಡ ಆಯಿತು, ಮಸಾಲೆ ಕೂಡ ಗ್ರೈಂಡ್ ಮಾಡಿ ಆಯಿತು, ಹಾಗೆಯೇ ಕೆಲಸದವರಿಗೆ ಟೀ ಕೂಡ ಕೊಟ್ಟಾಯಿತು. ಇನ್ನು ಇವಾಗ ಬೇಗನೆ ಒಂದು ಪದಾರ್ಥವನ್ನು ಮಾಡಬೇಕು. ಮಸಾಲೆ ಗ್ರೈಂಡ್ ಮಾಡಿ ರೆಡಿಯಾಗಿದೆ, ಇನ್ನು ಪದಾರ್ಥ ಮಾಡ್ತೇನೆ. ಹಾಗೆ ಅನ್ನ ಕೂಡ ಆಗಿದೆ. ಹಾಗೆ ಇವತ್ತು ಸ್ವಲ್ಪ ಬೇಗನೆ ಎಲ್ಲ ಕೆಲಸವನ್ನು ಮಾಡಿದೆ. 11 ಗಂಟೆಯೊಳಗೆ ನನ್ನದು ಎಲ್ಲ ಕೆಲಸ, ಹೆಚ್ಚಿನ ಕೆಲಸ ಎಲ್ಲ ಮುಗಿದಿದೆ. ಹಾಗೆ ಇನ್ನೊಂದು ಮಸಾಲವನ್ನು ಕುದಿಸಿದರೆ ಮಧ್ಯಾಹ್ನದ ಅಡುಗೆ ಕೂಡ ರೆಡಿಯಾಗ್ತದೆ. ಎರಡು ದಿವಸದ ನಂತರ ಮತ್ತೆ ಇವತ್ತು ಜೋರು ಮಳೆ. ಬೆಳಿಗ್ಗೆ ಸ್ವಲ್ಪ ಬಿಸಿಲಿತ್ತು, ಇವಾಗ 11 ಗಂಟೆಯ ನಂತರ ಮಳೆ ಬರ್ತಾ ಇದೆ. ಮಳೆಗೆ ರೈನ್ಕೋಟ್ ಹಾಕಿ ಕೆಲಸ ಮಾಡ್ತಾ ಇದ್ದಾರೆ. ಕೆಲಸದವರಿದ್ರೆ ನಮ್ಮ ರುಟೀನ್ ಫುಲ್ ಚೇಂಜ್. ಬೆಳಗಿನ ಟೈಮಲ್ಲಿ ಹುಲ್ಲು ತರುವ ಕೆಲಸ ಇವಾಗ ಯಾವಾಗ ಯಾವಾಗ ಆಗಿದೆ. ಹಾಗೆ ಇವಾಗ ಕೆಲಸದವರಿಗೆ ಮಧ್ಯಾಹ್ನದ ಊಟ ಎಲ್ಲ ಆಯಿತು, ಸ್ವಲ್ಪ ಲೇಟ್ ಆಯಿತು ಊಟ ಮಾಡಿ ಹೋಗುವಾಗ. ಹಾಗೆ ಅವರು ಊಟ ಮಾಡಿ ಕೆಲಸಕ್ಕೆ ಮತ್ತೆ ಹೋದರು. ಹಾಗೆ ಇವಾಗ ಜಾನ್ ಮತ್ತು ನಾನು ಹುಲ್ಲು ತರಲಿಕ್ಕೆ ಹೋಗ್ತಾ ಇದ್ದೇವೆ. ಇಲ್ಲಿ ನೋಡಿ, ತೋಟದಲ್ಲಿ ಕೂಡ ಕೆಲವು ಅಡಿಕೆ ಸಸಿಗಳನ್ನು ನೆಡಲಿಕ್ಕಿತ್ತು, ಹಾಗೆ ಕೆಲವೆಲ್ಲ ನೆಟ್ಟಿದ್ದಾರೆ. ಕಳೆದ ಸಾರಿ ಗಾಳಿ ಮಳೆಗೆ ತುಂಬಾ ಅಡಿಕೆ ಮರಗಳು ಬಿದ್ದು ಹೋಗಿದ್ದವು, ಅದೇ ಜಾಗದಲ್ಲಿ ಬೇರೆ ಸಸಿಗಳನ್ನು ಈ ಸಲ ನೆಟ್ಟಿದ್ದೇವೆ. ಹಾಗೆಯೇ ನೋಡಿ, ಮರದಿಂದ ಕಟ್ ಮಾಡಿದ ಸೊಪ್ಪನ್ನೆಲ್ಲ ಅಡಿಕೆ ಮರದ ಬುಡಕ್ಕೆ ಇಟ್ಟಿದ್ದಾರೆ. ಹಾಗೆ ಇಡೀ ತೋಟಕ್ಕೆ ಸೊಪ್ಪು ಸಾಕಾಗಲಿಲ್ಲ, ಅರ್ಧ ತೋಟಕ್ಕೆ ಸಾಕಾಯಿತು. ತೋಟಕ್ಕೆ ಹೋಗಿ ಹುಲ್ಲು ಕೊಯ್ದಾಯ್ತು. ಇವತ್ತು ಜಾಸ್ತಿ ಹುಲ್ಲು ಕೊಯ್ಲಿಕ್ಕಾಗಲಿಲ್ಲ, ತುಂಬ ಜೋರು ಮೋಡ ಆಯಿತು ಅಂತೇಳಿ ನಾನು ಸ್ವಲ್ಪ ಕೊಯ್ದು ಬಂದೆ. ಮತ್ತು ಜಾನ್ ಅವರ ಗೋಣಿಯಲ್ಲಿ ತುಂಬಿಸ್ತಿದ್ರು. ಹಾಗೆ ಮನೆಗೆ ಬಂದು ರೀಚ್ ಆದ ಕೂಡಲೇ ತುಂಬ ಜೋರು ಮಳೆ. ಇವತ್ತು 2 ಮಳೆ ಆಯಿತು, 2-3 ದಿವಸದಿಂದ ಮಳೆ ಕಡಿಮೆ ಆಗಿತ್ತು. ಇವತ್ತೇ
ಎರಡು ಮಳೆ ಬಂತು. ಬಂದದ್ದು ಒಳ್ಳೆಯದು ಆಯಿತು, ಯಾಕೆಂದರೆ ನಾವು ತೋಟಕ್ಕೆ ಗೊಬ್ಬರ ಎಲ್ಲ ಹಾಕಿದ್ದೇವಲ್ವ, ಹಾಗಾಗಿ ಮಳೆ ಕೂಡ ಬೇಕು. ಇನ್ನು ಕೂಡ ಸ್ವಲ್ಪ ಕೆಲಸ ಬಾಕಿ ಇದೆ, ಇವಾಗ ಸಂಜೆ ಒಳಗೆ ಅದನ್ನು ಕೂಡ ಮುಗಿಸ್ತಾರೆ. ಹಾಗೆ ನಾಲ್ಕು ದಿವಸದ ಕೆಲಸ ಆಯಿತು. ಮಾಡೋದಾದರೆ ಇನ್ನೂ ಕೂಡ ಎರಡು ದಿವಸದ ಕೆಲಸ ಉಂಟು, ಆದರೆ ಅವರು ಕೂಡ ಬ್ಯುಸಿ ಇದ್ದಾರೆ, ಬೇರೆ ಕಡೆ ಅವರಿಗೆ ಕರೀತಾ ಇದ್ದಾರೆ. ಹಾಗಾಗಿ ಇವತ್ತು ಕೆಲಸ ಮುಗಿಸಿ ಅವರು ಹೋಗ್ತಾರೆ, ಮತ್ತೆ ಬೇಕಾದಾಗ ಅವರಿಗೆ ಬೇರೆ ಕಡೆ ಕೆಲಸ ಇಲ್ಲದಾಗ ಬರ್ತಾರೆ ಅವರು. ಹಾಗಾಗಿ ಹೆಚ್ಚಿನ ಕೆಲಸ ಎಲ್ಲ ಆಯಿತು. ನಮಗೆ ಮನೆ ಹತ್ರ ಕೂಡ ಅಡಿಕೆ ಸಸಿ ಎಲ್ಲ ನೆಡ್ಲಿಕ್ಕಿತ್ತು, ಅದೆಲ್ಲ ನೆಟ್ಟಾಯಿತು. ನೆಟ್ಟಾದಮೇಲೆ ಮಳೆ ಕೂಡ ಬಂತು, ತುಂಬಾ ಖುಷಿ ಆಯಿತು. ಇಲ್ಲಾದರೆ ನಾವು ನೆಟ್ಟಾದಮೇಲೆ ಅದಕ್ಕೆ ನೀರು ಹಾಕಬೇಕಿತ್ತು, ಆದರೆ ನೀರು ಹಾಕುವ ಕೆಲಸ ಒಂದು ಉಳಿಯಿತು. ಹಾಗೆ ಇವತ್ತು ಎರಡು ಮಳೆ ಬಂತು. ಹಾಗೆ ನನಗೆ ಇವಾಗ ಸಾಯಂಕಾಲ ಒಂದು ತಿಂಡಿ ಮಾಡಬೇಕು ಅಂತಿದೆ. ಅರಸಿನ ಎಲೆ ಗಟ್ಟಿ ಮಾಡಿದ್ರೆ ತುಂಬ ದಿವಸ ಆಯಿತು. ಸ್ಟಾರ್ಟಿಂಗಲ್ಲಿ ಎಲೆ ಸಣ್ಣದಿರುವಾಗ ಒಂದ್ಸರಿ ಮಾಡಿದ್ದು, ಆಮೇಲೆ ಮಾಡಲೇ ಇಲ್ಲ. ಇವಾಗ ಎಲೆ ಎಲ್ಲ ತುಂಬ ಚೆನ್ನಾಗಿ ಬೆಳೆದಿದೆ, ತುಂಬನೇ ಇದೆ. ಆದರೆ ಮಾಡಲಿಕ್ಕೆ ಯಾಕೋ ಉದಾಸೀನ, ಆದರೆ ಇವತ್ತು ಮಾಡೋರಂತ ಅನಿಸಿತು. ಅಕ್ಕಿಯನ್ನೆಲ್ಲ ಕಡ್ದಿಟ್ಟು ಹುಲ್ಲು ತರಲಿಕ್ಕೆ ಹೋದ್ದು, ಹಾಗೆ ಇನ್ನು ಬಂದು ಇವಾಗ ಬೇಗನೆ ಸ್ವಲ್ಪ ಅರಸಿನ ಎಲೆಯನ್ನು ಕೊಯ್ದು ಮತ್ತು ತೆಂಗಿನಕಾಯನ್ನೆಲ್ಲ ತುರಿದಿಟ್ಟಿದ್ದೇನೆ, ಅದಕ್ಕೆ ಬೆಲ್ಲವನ್ನೆಲ್ಲ ತುರಿದು ಹಾಕಿ ಎಲ್ಲ ಬೇಗನೆ ಒಂದು ರೆಡಿ ಮಾಡ್ತೇನೆ. 4:30 ಹೊತ್ತಿಗೆ ರೆಡಿ ಆದರೆ ಸಾಕು. ಕೆಲಸದವ್ರು ಮನೆಗೆ ಹೋಗುವಾಗ ಅವರಿಗೆ ಟೀ ಮತ್ತು ತಿಂಡಿ ಕೊಡೋದು, ಹಾಗೆ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ. ಯಾವಾಗಲೂ 3:30 ಟೀ ಕೊಂಡೋಗಿ ಕೊಡ್ತಾ ಇದ್ದೆ, ಆದರೆ ಇವತ್ತು ಹುಲ್ಲಿಗೆ ಹೋದ ಕಾರಣ ಒಂದಷ್ಟೇ ಅಲ್ವ, ಇನ್ನು ಮತ್ತೆ ಹೋದರೆ ಲೇಟ್ ಆಗ್ತದೆ. ಅದೇ ರೀತಿ ಹಾಲು ಕೂಡ ಕರೀಲಿಕ್ಕಿದೆ, ಹಾಗೆ ಇವಾಗ ಬೇಗನೆ ತಿಂಡಿ ಮಾಡ್ತೇನೆ. ನೋಡಿ, ಇಸ್ಟ್ರಿ ಎಲೆ ತಗೊಂಡು ಬಂದೆ, ತೆಗೆಯುವಾಗ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ, ಆದರೆ ಮಳೆ ಕೂಡ ಜೋರಾಗಿ ಬರ್ತಾ ಇದೆ, ಮತ್ತು ಟೈಮ್ ಕೂಡ ಇಲ್ಲ. ಹಾಗಾಗಿ ಇವಾಗ ತಂದು ನಿಮಗೆ ತೋರಿಸ್ತಾ ಇದ್ದೇನೆ. ಇಷ್ಟು ಎಲೆ ಕೊಯ್ದೆ, ಇದನ್ನಿನ್ನು ಇದರ ನೀರಿನ ಪಸೆಯನ್ನೆಲ್ಲ ಒರೆಸಬೇಕು ಚೆನ್ನಾಗಿ. ನೋಡಿ, ಅಕ್ಕಿಯನ್ನು ಕಡ್ದಿಟ್ಟಿದ್ದೇನೆ, ಇಷ್ಟು ದಪ್ಪವಾಗಿ ಕಡ್ದಿದ್ದೇನೆ. ಇನ್ನು ಇದನ್ನು ಎಲೆಗಳಿಗೆ ಹಾಕಬೇಕು. ನೋಡಿ, ಇಷ್ಟು ದಪ್ಪವಾಗಿದೆ. ಈಗ ಎಲೆಗಳಿಗೆ ಇದನ್ನು ಸ್ಪ್ರೆಡ್ ಮಾಡ್ತೇನೆ. ಈ ಕೆಲಸದವರಿದ್ರೆ ಮನೆಯೆಲ್ಲ ನನಗೆ ಗಲೀಜು ಗಲೀಜು ಆಗುತ್ತೆ, ಯಾವುದನ್ನು ನೀಟಾಗಿ ಇಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಮಧ್ಯಾಹ್ನ ತನಕ ಅಡುಗೆನೇ ಆಗ್ತದೆ, ಮತ್ತು ಮಧ್ಯಾಹ್ನ ಮೇಲೆ ಸ್ವಲ್ಪ ರೆಸ್ಟ್ ಆಗಿ ಮತ್ತೆ ಸಾಯಂಕಾಲಕ್ಕೆ ಕೆಲಸ ಆಗ್ತದೆ. ಹಾಗೆ ಇವಾಗ 3 ದಿವಸದಿಂದ ನನ್ನ ಕಿಚನ್ ಎಲ್ಲ ತುಂಬ ಗಲೀಜಾಗಿದೆ. ಇನ್ನು ನೋಡಬೇಕು, ನಾಳೆ ಬಾರದಿದ್ದರೆ ನಾಳೆ ನೀಟಾಗಿ ಕ್ಲೀನ್ ಮಾಡಬೇಕಾಗ್ತದೆ. ಹಾಗೆ ನನಗೆ ಒಂಥರ ಆಗ್ತದೆ, ಎಷ್ಟು ಗಲೀಜಾಗಿದೆ ಕಿಚನ್ ಇವಾಗ. ಅಂದರೆ ಅವಸರದಲ್ಲಿ ಅಡುಗೆ ಮಾಡಬೇಕು, 10 ಗಂಟೆಗೆ ಟೀ ಆಗಬೇಕು, ಅನ್ನ ಆಗಬೇಕು, ಅದೆಲ್ಲ ಆಗುವಾಗ ಅದರ ಜೊತೆಗೆ ಬೇರೆ ಎಲ್ಲ ಕೆಲಸ ಕೂಡ ಆಗಬೇಕು. ಮನೆ ಗುಡಿಸಬೇಕು, ಒರೆಸಬೇಕು, ಎಲ್ಲ ಕೆಲಸ ಅಂತ ಹೇಳುವಾಗ ಸಾಕಾಗಿ ಹೋಗ್ತದೆ. ಹಾಗಾಗಿ ಕಿಚನಿಂದು ಕ್ಲೀನಿಂಗ್ ಕೆಲಸ ಹಾಗೇ ಉಳಿತದೆ. ಹಾಗೆ ಇವಾಗ ಕಿಚನ್ ಕೂಡ ಗಲೀಜಾಗಿದೆ. ಈಗ ಎಲೆಗೆ ಹಿಟ್ಟನ್ನು ತೆಳುವಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೇನೆ. ಎಲೆಗಳಿಗೆ ಎಲ್ಲ ಹಿಟ್ಟನ್ನು ಸ್ಪ್ರೆಡ್ ಮಾಡಿ ಆದ್ಮೇಲೆ ಮತ್ತೆ ಹೂರಣವನ್ನು ರೆಡಿ ಮಾಡ್ತೇನೆ. ಹೂರಣವನ್ನು ಮಿಕ್ಸ್ ಮಾಡಲಿಕ್ಕೆ ಮಾತ್ರ ಬಾಕಿ ಇದೆ. ಇಷ್ಟು ತೆಳುವಾಗಿ ಹಿಟ್ಟನ್ನು ಇವಾಗ ಸ್ಪ್ರೆಡ್ ಮಾಡಿದ್ದೇನೆ. ಇನ್ನು ಎಲ್ಲ ಎಲೆಗಳಿಗೆ ಹಿಟ್ಟನ್ನು ಸ್ಪ್ರೆಡ್ ಮಾಡಿ ಆದ್ಮೇಲೆ ನಿಮಗೆ ತೋರಿಸ್ತೇನೆ. ನೋಡಿ, ಇವಾಗ ಹಿಟ್ಟನ್ನು ಎಲ್ಲ ಎಲೆಗಳಿಗೆ ಸ್ಪ್ರೆಡ್ ಮಾಡಿ ಆಯಿತು, ಸ್ವಲ್ಪ ಇದೆ. ಇನ್ನು ಇದಕ್ಕೆ ನಾನು ಹೂರಣವನ್ನು ಹಾಕ್ತೇನೆ. ಹೂರಣ ಕೂಡ ನೋಡಿ ರೆಡಿಯಾಗಿದೆ. ಇನ್ನು ಬೇಗನೆ ಹೂರಣವನ್ನು ಹಾಕಿ ಬೇಯಿಸ್ಲಿಕ್ಕೆ ಇಡ್ತೇನೆ. ಈಗ ಹೂರಣವನ್ನೆಲ್ಲ ಹಾಕಿ ಆಯಿತು. ಇನ್ನು ಫೋಲ್ಡ್ ಮಾಡಿ ಬೇಯಿಸ್ಲಿಕ್ಕೆ ಇಡ್ತೇನೆ. ಮತ್ತೆ ಒಂದು 1/2 ಗಂಟೆ ಬೆಂದ್ರೆ ಅರಸಿನ ಎಲೆ ಗಟ್ಟಿ ರೆಡಿ ಆಗ್ತದೆ. ಇವಾಗ ಎಲ್ಲವನ್ನು ಫೋಲ್ಡ್ ಮಾಡಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಇನ್ನೊಂದು 1/2 ಗಂಟೆ ಬೆಂದ್ರೆ ಅರಸಿನ ಎಲೆ ಗಟ್ಟಿ ರೆಡಿ ಆಗ್ತದೆ. ಇವಾಗ ಅರಸಿನ ಎಲೆ ಗಟ್ಟಿ ರೆಡಿ ಆಯಿತು, ಎಲ್ಲ ಚೆನ್ನಾಗಿ ಬೆಂದಿದೆ. ಇನ್ನು ಟೀ ಮಾಡ್ತೇನೆ. ಇವಾಗ ಟೀ ಮಾಡಲಿಕ್ಕೆ ಇಟ್ಟೆ. ಕೆಲಸದವರೆಗೆ ಇವತ್ತು ಟೀ ಕೊಡಲಿಲ್ಲ, ಅವರು ಇನ್ನು ಮನೆಗೆ ಹೋಗುವಾಗಲೇ ಅವರಿಗೆ ಟೀ ಕೊಟ್ಟು ಕಳಿಸುವುದು ಅಂತೇಳಿ. ಯಾಕೆಂದರೆ ತಿಂಡಿ ಮಾಡುವಾಗ ಸ್ವಲ್ಪ ಲೇಟ್ ಆಯಿತು, ಹಾಗೆ ಅವರಿಗೆ ಕೂಡ ಇವತ್ತು ತಿಂಡಿ ಕೊಡೋಣ ಅಂತೇಳಿ ಹಾಗೆ ಟೀಯನ್ನು ಲೇಟ್ ಮಾಡಿದ್ದೆ. ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ, ಹಾಗಾಗಿ ಇವಾಗ ನಾನು ಟೀ ರೆಡಿ ಮಾಡ್ತಾ ಇದ್ದೇನೆ. ಇವಾಗ ಕೆಲಸದವರು ಕೂಡ ಬಂದರು, ಅವರಿಗೆ ಇವಾಗ ತಿಂಡಿಯನ್ನು ಕೊಡ್ತೇನೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. 4 ದಿವಸದಿಂದ ಕೆಲಸದವರಿದ್ದು ಅವರ ಜೊತೆಗೆ ಬ್ಯುಸಿಯಾಗಿದ್ದೆ. ಯಾಕೆಂದರೆ ಕಿಚನಲ್ಲಿ ಕೆಲಸ ಬೆಳಗ್ಗೆ ಎದ್ದು ಸ್ಟಾರ್ಟ್ ಮಾಡಿದರೆ
ಅವ್ರು ಹೋಗೋ ತನಕ ತುಂಬಾ ಕೆಲಸ ಇರ್ತಿತ್ತು, ಆದರೆ ಇವತ್ತು ಕೆಲಸದವರಿಲ್ಲ, ಹಾಗೆ ಇವತ್ತು ಸ್ವಲ್ಪ ಫ್ರೀ. ಹಾಗೆ ಕೆಲಸದವರಿದ್ದರೆ ನನಗೆ ಎಲ್ಲವನ್ನು ಕ್ಲೀನಾಗಿ ನೀಟಾಗಿ ಇಡಲಿಕ್ಕೆ ಆಗೋದಿಲ್ಲ, ಅಂದರೆ ಟೈಮ್ ಕೂಡ ಸಿಗೋದಿಲ್ಲ. ಹಾಗೆ ಕಿಚನ್ ಕೂಡ ತುಂಬ ಗಲೀಜಾಗಿದೆ ಇವಾಗ, 4 ದಿವಸ ಆಯಿತು ಸರಿಯಾಗಿ ಕ್ಲೀನ್ ಮಾಡಿದೆ. ಹಾಗಾಗಿ ಇವಾಗ ನನಗೆ ಬೆಳಗ್ಗಿನ ಹೊತ್ತು ಟೈಮ್ ಇದೆ, ಹಾಗೆ ಮೊದಲಿಗೆ ಕಿಚನನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಮತ್ತೆ ನಾನು ಅಡುಗೆ ಏನು ಮಾಡ್ತೇನೆ. ಬನ್ನಿ ಇವಾಗ ಕಿಚನ್ಗೆ ಹೋಗೋಣ, ಸ್ವಲ್ಪ ಕ್ಲೀನಿಂಗ್ ಕೆಲಸ ಮಾಡೋಣ. ಇವಾಗ ಈ ಕಿಚನ್ ಕೌಂಟ್ರಲ್ಲಿ ಎಲ್ಲ ನೀಟಾಗಿ ಜೋಡಿಸಿಟ್ಟದೆಲ್ಲ ಗಲೀಜಾಗಿದೆ. ಮೊದಲಿಗೆ ಅದರ ಒಳಗೆ ತೆಗೆದು ಎಲ್ಲ ಕ್ಲೀನ್ ಮಾಡಿ ಮತ್ತೆ ನಾನು ಜೋಡಿಸಿಡ್ತೇನೆ. ಯಾಕೆಂದರೆ ಟೈಮ್ ಕೂಡ ಸಿಗ್ತಿಲ್ಲ ಅದನ್ನು ನೀಟಾಗಿ ಜೋಡಿಸಿಡಲಿಕ್ಕೆ. ಒಮ್ಮೆ ನೀಟಾಗಿ ಜೋಡಿಸಿಡ್ತೇನೆ, 1 ತಿಂಗಳ ತನಕ ಏನಾಗಿರೋದಿಲ್ಲ, ಚೆನ್ನಾಗಿರ್ತೇನೆ. ಮತ್ತೊಮ್ಮೆ ಕೆಲವೊಮ್ಮೆ ಸ್ವಲ್ಪ ಸ್ವಲ್ಪ ವಸ್ತು ಅಂತೀವಾಗ ಮತ್ತೆ ಅರ್ಜೆಂಟಲ್ಲಿ ತೆಗೆದು ಆ ಕಡೆ ಇಡುವಾಗ ಅದು ಆಚೀಚೆ ಆಗಿ ಬಿಡ್ತದೆ. ಹಾಗೆ ಇವಾಗ ಮತ್ತೊಮ್ಮೆ ನೀಟಾಗಿ ಜೋಡಿಸಿಡ್ತೇನೆ. ಮನೆಯಲ್ಲಿ ಕ್ಲೀನಿಂಗ್ ಕೆಲಸವನ್ನು ಅರ್ಧದಲ್ಲಿ ಬಿಟ್ಟು ಇವಾಗ ಹುಲ್ಲಿಗೆ ಬಂದಿದ್ದೇವೆ. ಹುಲ್ಲು ಕೂಡ ಆಗಬೇಕಲ್ವ, ಹಾಗೆ ಬೇಗನೆ ಹುಲ್ಲು ಕೊಯ್ದುಕೊಂಡು ಹೋಗೋಣ ಅಂತೇಳಿ ನಮ್ಮ ಮನೆಯಿಂದ ಸ್ವಲ್ಪ ದೂರ ಇರುವ ತೋಟಕ್ಕೆ ಬಂದಿದ್ದೇವೆ. ನಮ್ಮ ತೋಟ ಅಲ್ಲ, ಬೇರೆಯವರ ತೋಟಕ್ಕೆ ಬಂದಿದ್ದೇವೆ. ಹಾಗೆ ಇವಾಗ ಬೇಗನೆ ಹುಲ್ಲು ಕೊಯ್ತೇವೆ. ಜಾನವರು ಸ್ಟಾರ್ಟ್ ಮಾಡಿದರು, ಇನ್ನು ನಾನು ಕೂಡ ಸ್ಟಾರ್ಟ್ ಮಾಡ್ತೇನೆ. ಹುಲ್ಲು ಕೊಯ್ದಾಯಿತು, ಇವಾಗ ಗೋಣಿಯಲ್ಲಿ ತುಂಬಿಸ್ತಾ ಇದ್ದಾರೆ. ಇವತ್ತು 2 ಗೋಣಿಯ ಹುಲ್ಲು ಕೊಯ್ಯೋದು. ನಾನು ಇಷ್ಟು ಹುಲ್ಲು ಕೊಯ್ದೆ, ಜಾನವರು 1 ಗೋಣಿ ಕೊಯ್ದರು. ಇನ್ನು ನಾನು ಕೊಯ್ದದ್ದು 1 ಗೋಣಿ ಆಗ್ಬೋದಾ ಗೊತ್ತಿಲ್ಲ, ಇಷ್ಟು ಕೊಯ್ದಿದ್ದೇನೆ. ನೋಡಿ, ಅಡಿಕೆ ಸಸಿಯ ಬುಡದಲ್ಲಿ ಮಾತ್ರ ಇವಾಗ ಹುಲ್ಲಿರೋದು. ಹಾಗೆ ದೊಡ್ಡ ಅಡಿಕೆ ಮರದ ಬುಡದಲ್ಲೆಲ್ಲ ಹುಲ್ಲನ್ನೆಲ್ಲ ತೆಗೆದಿದ್ದಾರೆ, ಮಿಷಿನ್ ಹಿಡ್ದಿದ್ದಾರೆ, ಕ್ಲೀನಾಗಿ ಮಾಡಿದ್ದಾರೆ. ನೋಡಿ, ಎಲ್ಲ ಹುಲ್ಲನ್ನು ತೆಗೆದಿದ್ದಾರೆ. ಎರಡು ಗೋಣಿ ಹುಲ್ಲನ್ನು ಕೊಯ್ದಾಯಿತು. ಸ್ವಲ್ಪ ಲೇಟಾಗಿ ಬಂದ ಕಾರಣ ಬೇಗನೆ ಸುಸ್ತಾಗ್ತದೆ, ಬಿಸಿಲು ತುಂಬ ಜೋರಾಗಿದೆ. ನಿನ್ನೆ ಮಳೆ ಬಂದಿತ್ತು, ಇವತ್ತು ಮಳೆ ಇಲ್ಲ, ಬಿಸಿಲೇ ಇದೆ. ಹಾಗೆ ಜಾನ್ 2 ಗೋಣಿ ಹಿಡ್ಕೊಂಡು ಹೋದರು, ಇನ್ನೊಂದು ಗೋಣಿ ಫುಲ್ ಆಗಲಿಕ್ಕಿಲ್ಲ, ಸ್ವಲ್ಪ ಕಡಿಮೆ ಇದೆ. ಹಾಗಾಗಿ 1 ಗೋಣಿ ಆಗುವಷ್ಟು ಇವಾಗ ನಾನು ಕೊಯ್ತೇನೆ, ಮತ್ತು ಅವರು ಹಾಕಿ ಬರುವಾಗ ಸರಿಯಾಗ್ತದೆ. ಅವರು ಹೋಗಿ ಇನ್ನೊಂದು ಗೋಣಿಯನ್ನು ಇಟ್ಕೊಂಡು ಬರ್ತಾರೆ. ಇವಾಗ ನಾನು ಸ್ವಲ್ಪ ಹುಲ್ಲನ್ನು ಕೊಯ್ತೇನೆ. 2 ಗೋಣಿ ಹುಲ್ಲನ್ನು ಹಾಕಿ ಬಂದರು, ಇವಾಗ ಇನ್ನೊಂದು ಗೋಣಿಯನ್ನು ಇಟ್ಕೊಂಡು ಬಂದರು, ಅದಕ್ಕೆ ಇವಾಗ ತುಂಬಿಸ್ತಾ ಇದ್ದಾರೆ. ಹುಲ್ಲಿನ ಕೆಲಸ ಒಂದಾಯಿತು, ಇನ್ನು ಮನೆಗೆ ಹೋಗಿ ಕ್ಲೀನಿಂಗ್ ಕೆಲಸ ಕಂಟಿನ್ಯೂ ಮಾಡಬೇಕು, ಅರ್ಧ ಮಾಡಿಟ್ಟಿದ್ದೇನೆ. ಹಾಗೆಯೇ ಏನಾದರೂ ಒಂದು ಚಟ್ನಿ ಮಾಡಬೇಕು ಅಂತ ಮಧ್ಯಾಹ್ನಕ್ಕೆ, ನಿನ್ನೆ ಮಾಡಿದ ಪದಾರ್ಥ ಇದೆ, ಆದರೆ ಇವತ್ತು ಗಂಜಿ ಮತ್ತು ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ. ಹಾಗೆ ಕ್ಲೀನಿಂಗ್ ಕೆಲಸ ಕೂಡ ಆಗಬೇಕು, ಚಟ್ನಿ ಕೂಡ ಆಗಬೇಕು. ಇನ್ನು ಬೇಗನೆ ಹೋಗಿ ಮನೆಯಲ್ಲಿ ಕೆಲಸವನ್ನು ಮಾಡಬೇಕು. ಇವಾಗ 1:30 ಆಗ್ತಾ ಬಂತು, ಊಟ ಮಾಡಿ ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿದೆವು. ಹಾಗೆ ಕಿಚನ್ ಕ್ಲೀನಿಂಗ್ ಕೆಲಸ ಇನ್ನೂ ಕೂಡ ಬಾಕಿ ಇದೆ. ಹಾಗೆಯೇ ತುಂಬ ಪ್ಲಾಸ್ಟಿಕ್ ತೊಟ್ಟೆಗಳಿವೆ, ಅದನ್ನೆಲ್ಲ ಇವಾಗ ಫೋಲ್ಡ್ ಮಾಡಿ ಇಡಬೇಕು. ಹಾಗೆ ಜಾಸ್ತಿ ಇದ್ದರೆ ಅದನ್ನು ಅಂಗಡಿಗೆ ಕೊಡೋದು, ಅವರು ರೀಯೂಸ್ ಮಾಡ್ತಾರೆ ಅದನ್ನು. ಹಾಗಾಗಿ ಎಲ್ಲವನ್ನು ಸೆಟ್ ಮಾಡಿ ಇಡ್ತೇನೆ. ನೋಡಿ, ಇಷ್ಟು ಪ್ಲಾಸ್ಟಿಕ್ ಇದೆ, ಇದನ್ನೆಲ್ಲ ಇವಾಗ ಚೆನ್ನಾಗಿ ಫೋಲ್ಡ್ ಮಾಡಿ ಇಡಬೇಕು. ಇಷ್ಟು ಪ್ಲಾಸ್ಟಿಕ್ ತೊಟ್ಟೆ ಸಿಕ್ಕಿತು, ಇದನ್ನು ಅಂಗಡಿಗೆ ಕೊಡೋದು, ಅವರು ರೀಯೂಸ್ ಮಾಡ್ತಾರೆ. ಕೆಲವು ತರಕಾರಿ ಎಲ್ಲ ಹಾಕಿ ಕೊಡಲಿಕ್ಕೆ ಆಗ್ತದೆ, ಹಾಗಾಗಿ ನಾನು ಹೆಚ್ಚಾಗಿ ಜಾಸ್ತಿ ತೊಟ್ಟೆ ಆದಾಗ ಅಂಗಡಿಗೆ ಕೊಟ್ಟು ಬಿಡೋದು. ಇವಾಗ ಸಾಯಂಕಾಲದ ಕೆಲವೆಲ್ಲ ಕೆಲಸ ಆಗಿ ಇವಾಗ ಸಾಯಂಕಾಲ ಕರುಗಳನ್ನು ತರಲಿಕ್ಕೆ ಮೇಲ್ಗಡೆ ಹೋಗ್ತಾ ಇದ್ದೇವೆ. ಜನವರು ಎದುರು ಹೋಗಿದ್ದಾರೆ, ನಾನು ಹಿಂದ್ಗಡೆಯಿಂದ ಹೋಗ್ತಾ ಇದ್ದೇನೆ.
ಮೆಣಸಿಂಟು ಇಲ್ಲಿದೆ, ಮೆಂಟು ಅಲ್ಲಿದೆ. ನೋಡಿ ಸಿಕ್ಕಾಕೊಂಡದ್ದು ಒಂದು ಸಣ್ಣ ಗಿಡಕ್ಕೆ ರೌಂಡ್ ಹಾಕಿದೆ. ಬಿಡಿಸುದೇ ಒಂದು ದೊಡ್ಡ ಕೆಲಸ. ಇಲ್ಲ ಹೇಗೂ ಬಿಡಿಸಿ ಆಯ್ತು. ಹೋಗ ಹೋಗ ಹೋಗು ಹೋಗು. ಇವಾಗ ಜೋರು ಹಸಿವಾಗಿದೆ, ಫಾಸ್ಟಾಗಿ ಹುಲ್ಲು ತಿನ್ನೋದು. ಹೋಗು ಸಾಕು, ನಾಳೆ ಇನ್ನು ಹೋಗು. ಇವಾಗ ನೋಡಿ ಮೇಯ್ದು. ಇವಾಗ ಕರುಗಳು ಮನೆಗೆ ಬರಲಿಕ್ಕೆ ಕೇಳುವುದಿಲ್ಲ, ಎಷ್ಟು ಹೇಳಿದರೂ ಬರೋದಿಲ್ಲ. ಅದಕ್ಕಾಗಿ ಇಲ್ಲೇ ಕಟ್ಟಿ ಹಾಕಿದ್ದು, ಇನ್ನು ಒಂದು ಗಂಟೆ ಬಿಟ್ಟು ಮತ್ತೆ ಬರೋದು ಅಂತೇಳಿ. ಇವಾಗ ಮೇಯ್ದು ನೋಡಿ, ಎರಡು ಕೂಡ ಜೀವ ಬಿಟ್ಟು ಮೇಯ್ತಾ ಇದೆ. ಅದಕ್ಕಾಗಿ ಇವಾಗ ಎಳೆದ್ರೂ ಅದು ಬರೋದಿಲ್ಲ, ಇಲ್ಲಿ ಸ್ವಲ್ಪ ಹೊತ್ತಿರಲಿ ಅಂತೇಳಿ ಬಿಟ್ಟದ್ದು. ಇವಾಗ ಮತ್ತೆ ಬಂದು ಕೊಂಡೋಗೋದು ಇದನ್ನು, ಇವಾಗ ಇಲ್ಲೇ ಇರಲಿ ಅಂತೇಳಿ. ಇವಾಗ ಕರುಗಳನ್ನು ತರಲಿಲ್ಲ, ಅಲ್ಲೇ ಬಿಟ್ಟು ಬಂದೆವು. ಇನ್ನು ಸ್ವಲ್ಪ ಸೊಪ್ಪು ತರಲಿಕ್ಕೆ ಕೆಳಗಡೆ ಹೋಗಬೇಕು. ವೀಳ್ಯದೆಲೆ ಬುಡಕ್ಕೆ ಸೊಪ್ಪು ಇಡಲಿಲ್ಲ, ಹಾಗೆ ಮಣ್ಣೆಲ್ಲ ರಟ್ತಾ ಇದೆ. ಇನ್ನು ಸ್ವಲ್ಪ ಸೊಪ್ಪು ಇಟ್ಟಾದಮೇಲೆ ಅದಕ್ಕೆ ಗೊಬ್ಬರ ಎಲ್ಲ ಹಾಕ್ಲಿಕ್ಕಿದೆ. ಹಾಗಾಗಿ ಎಲ್ಲಿ ಸೊಪ್ಪು ಸಿಗ್ತದೆ ಅಂತೇಳಿ ಇವಾಗ ಹುಡ್ಕೊಂಡು ಹೋಗಬೇಕು, ಹುಡುಕಿಕೊಂಡು ಹೋಗಬೇಕು. ಸಿಕ್ಕಿದಲ್ಲಿ ಸ್ವಲ್ಪ ಇಟ್ಕೊಂಡು ಬರಬೇಕು. ಎಲ್ಲ ಬುಡಕ್ಕೂ ಕೂಡ ಇಡಲಿಕ್ಕಿದೆ. ಸೊಪ್ಪನ್ನು ಗೋಣಿಯಲ್ಲಿ ತುಂಬಿಸಿದ್ದು, ಕಟ್ಟ ಕಟ್ಟಲಿಕ್ಕೆ ಹಗ್ಗ ತನ್ನಿ ಅಂತ ಹೇಳಿದರೆ ಹಗ್ಗ ತರಲಿಲ್ಲ. ಇವಾಗ ಗೋಣಿಯಲ್ಲಿ ತುಂಬಿಸ್ತಾ ಇದ್ದಾರೆ ಹುಲ್ಲನ್ನು ತುಂಬಿಸಿದ ಹಾಗೆ. ಹೇಳಿದ್ದು ಕೇಳೋದಿಲ್ಲ ಅಂತೆ. ನಾನು ಹೇಳಿದ್ದು ಕೇಳಿದರೆ ಮತ್ತೆ ಅಮ್ಮವರ ಗಂಡ ಅಂತ ಹೇಳ್ತಾರೆ ಅಲ್ವಾ. ಇನ್ನು ಸ್ವಲ್ಪ ಉಂಟು ತುಂಬಿಸಲಿಕ್ಕೆ. ಸೊಪ್ಪನ್ನು ತಂದು ಇವಾಗ ಬೀಳಿದೆಳೆ ಬುಡಕ್ಕಿಡ್ತಾ ಇದ್ದಾರೆ. ಸೊಪ್ಪನ್ನು ತಂದಾಯ್ತು. ಇವಾಗ ಕರುಗಳನ್ನು ಆಗ ಅರ್ಧ ದಾರಿಯಲ್ಲಿ ತಂದು ಕಟ್ಟಿದ್ದೆವು, ಬರಲಿಕ್ಕೆ ಕೇಳಲಿಲ್ಲ ಅಂತೇಳಿ. ಇವಾಗ ಬೊಬ್ಬೆ ಹಾಕ್ತಾ ಇದೆ ನೋಡಿ. ಹಾಗೆ ಇವಾಗ ಜಾನ್ ಅವರು ಬಳ್ಳಿಯ ಬುಡಕ್ಕೆ ಸೊಪ್ಪನ್ನಿಡ್ತಾ ಇದ್ದಾರೆ. ಮನ್ವಿತಾ ಮತ್ತು ನಾನು ಇವಾಗ ಕರುಗಳನ್ನು ತರಲಿಕ್ಕೆ ಹೋಗ್ತಾ ಇದ್ದೇವೆ. ಮನ್ವಿತಾ ನೋಡಿ ಕಾಲೇಜಿಂದ ಬಂದ್ಲು. ಹಲೋ. ಇವಾಗ ಒಂದು ಕರುವನ್ನು ಮನ್ವಿ ತಗೊಂಡೋಗ್ತಾಳೆ, ಮತ್ತೊಂದನ್ನು ನಾನು ಕೊಂಡೋಗೋದು. ಇಲ್ಲ ಇದ್ರೆ ಅದು ಓಡ್ತದೆ. ಮಿಂಟು ಬೊಡಿ. ನೋಡಿ ಮಿಂಟು ಮತ್ತು ಚಿಕ್ಕ ನೋಡಿ, ಅವ್ರದ್ದು ಫೈಟಿಂಗ್ ಸ್ಟಾರ್ಟ್ ಐತೆ ಅಲ್ಲಿ. ಅಳೆ ಯಬ್ಬ ಬಸ್.
ಅದ ಕಾಲ ಕರ್ತೇ ಬಸ್ತೆ ಮೆಟ್ಟುವಿಗೆ ಸ್ವಲ್ಪ ಬಾಯಾರಿಕೆ ಆಗಿದೆ, ಇಲ್ಲ ಅದು ನೀರು ತುಂಬಾನೇ ಕಡಿಮೆ ಕುಡಿಯಿತು, ಇದು ಮಾತ್ರ ಜಾಸ್ತಿ ಕುಡಿಯಿತು. ಇದು ಇದು ಕರುಗಳನ್ನು ತಂದು ಕಟ್ಟಿ ಆಯಿತು, ಹಾಗೇನೆ ಜಾನುವಾರು ಸೊಪ್ಪನ್ನು ಬುಡಕ್ಕೆ ಇಡ್ತಾ ಇದ್ದಾರೆ. ಇವತ್ತಿನ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ, ಅಲ್ಲಿ ತನಕ ಬಾಯ್.